ಇಂದು ಹಲವಾರು ರೈತರು ಹೆಚ್ಚಿನ ಕೃಷಿ ಉತ್ಪಾದನಾ ಆಸೆಗಾಗಿ ಅತಿಯಾದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಬಳಸಿ ಸಮಾಜದ ಸರ್ವಸಾಮಾನ್ಯ ಜನರಿಗೆ ವಿಷಪೂರಿತ ಆಹಾರ ನೀಡುತ್ತಿದ್ದಾರೆ. ಆದ್ದರಿಂದ ಸಮಾಜದ ಆರೋಗ್ಯ ಬಹಳಷ್ಟು ಹದಗೆಟ್ಟಿದೆ. ಅದಕ್ಕಾಗಿ ಕ್ಯಾನ್ಸರ್ನಂಥ ಮಹಾಭಯಂಕರ ಕಾಯಿಲೆ ಸರ್ವಸಾಮಾನ್ಯ ಜನರಲ್ಲಿ ಉಂಟಾಗುತ್ತಿದ್ದು ಅದಕ್ಕಾಗಿ ಗ್ರಾಮೀಣ ಭಾಗದಲ್ಲಿ ಕೃಷಿ ವ್ಯವಸಾಯ ಮಾಡುವ ಎಲ್ಲ ರೈತರು ಕೃಷಿ ವ್ಯವಸಾಯದಲ್ಲಿ ಆಧುನಿಕತೆಯ ತಂತ್ರಜ್ಞಾನ ಬಳಸಿ ಸಾವಯವ ಕೃಷಿ ಮಾಡಿ ಜನರ ಆರೋಗ್ಯ ಕಾಪಾಡಬೇಕೆಂದು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ತಮ್ಮ ಹೊಲದಲ್ಲಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ, ಶಿವಶಕ್ತಿ ಶುಗರ್ಸ್ ಲಿಮಿಟೆಡ್ ಸವದತ್ತಿ ಹಾಗೂ ಕ್ರಿಯಾಚಂದ್ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಾವಯವ ಕಬ್ಬು ಬೆಳೆ ವಿಚಾರ ಸಂಕೀರ್ಣದ ಅಧ್ಯಕ್ಷತೆ ವಹಿಸಿ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್ ಬನವನೆ, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ನಿರ್ದೇಶಕರಾದ ಅಜಿತ್ ದೇಸಾಯಿ, ತಾತ್ಯಾಸಾಹೇಬ್ ಕಾಟೆ, ಮಲ್ಲಪ್ಪ ಮೈಶಾಳೆ, ರಾಮಚಂದ್ರ ನಿಶಂದಾರ್. ಭವಿಷ್ಯದಲ್ಲಿ ಯುವ ಪೀಳಿಗೆ ಕೃಷಿ ವ್ಯವಸಾಯ ಮಾಡಬೇಕಾದರೆ ಇಂದು ನಾವು ಎಲ್ಲರೂ ರಾಸಾಯನಿಕ ಗೊಬ್ಬರ ಕೀಟನಾಶಕ ತ್ಯಜಿಸಿ ಸಾವಯವ ಕೃಷಿ ಮತ್ತು ಜೀವಾಮೃತ ಜೈವಿಕ ಗೊಬ್ಬರ ಬಳಸಿ ಸಾವಯವ ಕೃಷಿ ಉತ್ಪಾದನೆ ಮಾಡಿ ಜನರ ಆರೋಗ್ಯವನ್ನು ಕಾಪಾಡಬೇಕು. ಅದೇ ಪ್ರಕಾರ ಯುವ ಪೀಳಿಗೆಗೆ ಫಲವತ್ತಾದ ಜಮೀನು ಉಳಿಸಲಿಕ್ಕೆ ಸಾವಯವ ಕೃಷಿ ಬೇಸಾಯ ಸಹಕಾರಿಯಾಗಲಿದೆ. ಮುಂದಿನ ದಿನಮಾನಗಳಲ್ಲಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ ಮತ್ತು ಶಿವಶಕ್ತಿ ಶುಗರ್ಸ್ ಲಿಮಿಟೆಡ್ ಸವದತ್ತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾವಯವ ಕಬ್ಬು ಬೆಳೆಯಲು ರೈತರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಅದೇ ಪ್ರಕಾರ ಸಾವಯವ ಕೃಷಿ ಬೆಳೆಗಳ ಉತ್ಪಾದನೆ ಮತ್ತು ಮಾರಾಟ ಮಾಡಲಿಕ್ಕೆ ಕೆಎಲ್ಇ ಶಿಕ್ಷಣ ಸಂಸ್ಥೆ ಹಾಗೂ ಬೆಳಗಾವಿ ಪಟ್ಟಣದಲ್ಲಿ ಮಾರುಕಟ್ಟೆ ನಿರ್ಮಿಸಲಾಗುವುದು ಎಂದು ತಿಳಿಸಿದರು. ಇಡೀ ಬೆಳಗಾವಿ ಜಿಲ್ಲೆದಾಗ ಹೇಳ್ರಿ, ಒಂದ ದವಾಖಾನೆ ಇತ್ತು ಸರ್ಕಾರಿ ದವಾಖಾನೆ, ಅದು ಬೆಡ್ಗಳಲ್ಲಿ ಒಟ್ಟು ಯಾರ ನೀವು ಹೋದ್ರೆ ಅಲ್ಲಿ ಪೇಷಂಟ್ ಹುಡುಕಾಡ ರಸಗಳಾಗ್ತಿದ್ರು. ಯಾಕ ನಮ್ದು ಊಟ ಪದ್ಧತ ನೋಡ್ರಿ, ಹಿರಿಯರೆಲ್ಲ ಮಾಡಿದಾರೆ, ಪರ್ಫೆಕ್ಟ್ ಮಾಡಿದ್ದಾರೆ. ಥಂಡಿ ಬಂದ ಮೇಲೆ ಏನು ಊಟ ಮಾಡಬೇಕು? ಥಂಡಿ ಬಂದಾಗ ಈಗ 14 ಜನವರಿ ಈಗ ನಾವು ಎಳ್ಳು ಬೆಲ್ಲ ಅಂದ್ರೆ ಏನ, ಎಳ್ಳು ತಿಂದ್ರೆ ಎಳ್ಳದೊಳಗ ಎಷ್ಟು ಪೌಷ್ಟಿಕ ಅದ ತಿನ್ನೋದು, ಅದಕ್ಕೆ ಎಳ್ಳು ಬೆಲ್ಲ ತಿಂಗಳಿಗೊಮ್ಮೆ ಹುಡುಗಿ ಮಾಡೋದು ಅಮಾವಾಸ್ಯ. ಇವರ ಪದ್ಧತಿ ಇತ್ತು, ಯಾರು ಸಾಧ್ಯ ಇತ್ತು ನೋಡಿ. ಮನೆಯೊಳಗೆ ಡಯಾಬಿಟಿಸ್ ಇಲ್ದವರು ಒಂದು ಮನೆ ನಂಗೆ ಈ ದೇಶದಾಗ ಉಳಿದ ಅಂತ ನಂಗೆ ಅನ್ಸಂಗಿಲ್ಲ. ನಾವು ಚಿಕ್ಕವ್ರದಾಗ ಇಡೀ ಊರಾಗ ನಮ್ಗೆ ಒಬ್ರಿಬ್ರು ಮದುವೆ ಆಗಿತ್ತು ಅಂತಿದ್ರು. ಇವತ್ತೇನಾಗಿದೆ ಪರಿಸ್ಥಿತಿ ಅಂದ್ರೆ, ಇದು ಅದಕ್ಕೆ ಆಹಾರ ಮೇಲೆ ಅವಲಂಬನೆ ಅದ ಆರೋಗ್ಯ. ನಾವು ಯಾವ್ದ ಆಹಾರ ತಿಂತೀವಿ ಅದ್ರ ಮ್ಯಾಗ ಅವಲಂಬನೆ ಇವತ್ತು ಆಹಾರ ಅದ. ಅದಕ್ಕೆ ಅವ್ರು 60 ರೂಪಾಯಿ ಬೆಲ್ಲ ಹಾಕದಾರೆ. ಯಾಕಂದ್ರೆ ಈಗ ಮಂದಿಗೆ ಗೊತ್ತಾಗ್ಯದ ಆರೋಗ್ಯ ಹೆಂಗ್ ಇಟ್ಕೊಳ್ಳೋದು, ಆರೋಗ್ಯ ಹೆಂಗ್ ಇಟ್ಕೊಳ್ಳೋದು ಗೊತ್ತಾಗ್ಯದ. ಆದ್ರೆ ಸಿಗ್ತಾ ಇಲ್ಲಲ್ಲ, ಇಷ್ಟು ಕಟ್ಟಿಸಿದೀವು ನಮ್ ಸಿಗ್ತಾ ಇಲ್ಲ. ಸಾವಯವ ಜೋಳ ಎಷ್ಟು ಸಿಗ್ತಾವ ಹೇಳ್ರಿ? ಸಿಗೋದೇ ಇಲ್ಲ. ಸಿಕ್ಕರು ಯಾವ ಬೋಗಸ್ ಇರ್ತಾವೋ ಹೇಳ್ತಿರ್ತಾರ ಅವ್ರ ಸಾವಯವ ಇದಾವತ್ತ. ಬೆಳಿ ಕಾಲ ತಗೊಡ್ರಿ, ಅವು ಸಿಗೋದೇ ಇಲ್ಲ. ಅದಕ್ಕೆ ನಾವೆಲ್ಲ ರೈತರಿಗ ಕಬ್ಬಿನ ಅಟ್ಲೀಸ್ಟ್ ಕಬ್ಬು ಹಿಡಿದುಕೊಂಡು ಶುರು ಮಾಡೋಣ. ನಿಮ್ ಗೊತ್ತಲ್ಲ, ಇಡೀ ದೇಶದೊಳಗ ಕ್ಯಾನ್ಸರ್ ನಾವು ಮೊದಲ ಅಂತಿದ್ದೀವಿ. ಊರೊಳಗೆ ನಾವ್ ಅನ್ಕ ಕ್ಯಾನ್ಸರ್ ಶಬ್ದ ಕೇಳಿಲ್ಲ ಆ ಕಾಲದಾಗ ಚಿಕ್ಕವರಿದ್ದ. ಈಗ ಊರೊಳಗೆ ಕ್ಯಾನ್ಸರ್ ಪೇಷಂಟ್ ಇರ್ತಾವ ಕಾರಣ ಏನ್ರಿ ಇದ? ಅಷ್ಟಲ್ಲ, ಪೇಷಂಟ್ ದಿನ ಹೊಸ ಪೇಷಂಟ್ ಬರೇ ಬೆಳಗಾವಿಯಾಗ ನಮ್ಮ ಹಾಸ್ಪಿಟಲ್ ಆಗ 15-20 ಪೇಷಂಟ್ ಹೊಸ ಕ್ಯಾನ್ಸರ್ ಪೇಷಂಟ್ ಬರಗದಾವ. ಎಷ್ಟ ಅಂದ್ರೆ ವರ್ಷಕ್ಕೆ ಎಷ್ಟದು? ಯಾವ ಬಾಯಿ ಕ್ಯಾನ್ಸರ, ಯಾವ ರಕ್ತದ ಕ್ಯಾನ್ಸರ, ಯಾವ ಎದಿಮ್ಯಾಗ ಕ್ಯಾನ್ಸರ, ಯಾವ ಲಿವರ್ ಕ್ಯಾನ್ಸರ. ಅದಕ್ಕೆ ಈಗ ನಾನು ಕ್ಯಾನ್ಸರ್ ಹಾಸ್ಪಿಟಲ್ ಸಪರೇಟ್ ನಾ 200 ಕೋಟಿ ರೂಪಾಯಿ ಖರ್ಚು ಮಾಡಿ ತೆಗಿಯಕದ. ಯಾಕೆ ತೆಗಿಯಕದನು? ನೀವು ಬದಲಾಯಿಸೋರು ಇಲ್ಲಾದ್ರೆ ಕ್ಯಾನ್ಸರ್ ಹಾಸ್ಪಿಟಲ್ ನಂಗೇನು ಜರೂರ ಇಲ್ಲ. ನೀವೆಲ್ಲ ಹೆಲ್ತ್ ಸರಿ ಇದ್ರೆ ಹಾಸ್ಪಿಟಲ್ ಇರ್ಬೇಕು ನಮ್ಗೆ. ಅದಕ್ಕೆ ಇದು ಮುಖ್ಯ. ನಮ್ಮ ರೈತರು ಹೇಳಿದಲ್ಲ, ಎಲ್ಲಾ ಸಮಾಜದೊಳಗೆ ಎಲ್ಲಾರಿಗೂ ಲೆಕ್ಕ ಕೇಳ್ತೇವೆ ನಾವು. ಯಾರು ಬೇಕಾದ್ರೂ ಮಾಸ್ತರ್ ಟೀಚರ್ ಇದ್ರು ಮನೆಗೆ ಸಂಜೆ ಹೊತ್ತು ಹೋದ್ರೆ ಲೆಕ್ಕ ಕೇಳ್ತಾರೆ.
ಸಾವಯವ ಕೃಷಿ ಬೆಳೆ ವಿಚಾರ ಸಂಕಿರಣದಲ್ಲಿ ಸಾವಯವ ಕೃಷಿಕರು ಮತ್ತು ಕೃಷಿ ಪಂಡಿತ ಪುರಸ್ಕೃತ ವಿಜೇತರಾದ ಕಲ್ಮೇಶ್ ಎಲ್ಲಡಗಿ, ಸುರೇಶ್ ದೇಸಾಯಿ, ಸದಲ್ಗಾ ಪ್ರಗತಿಪರ ರೈತರಾದ ರುದ್ರಕುಮಾರ್ ಹಾಲಪ್ಪನವರ್, ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್ ಬನವನೆ ಇವರು ಸಾವಯವ ಕೃಷಿ ಕುರಿತು ಉಪನ್ಯಾಸ ನೀಡಿದರು. ಇದೇ ವೇಳೆ ಚಿಕ್ಕೋಡಿ ವಲಯ ಅರಣ್ಯಾಧಿಕಾರಿಗಳಾದ ಪ್ರಶಾಂತ್ ಗಂಗಾಧರ್ ಇವರು ಬಾಂಬು ಬೆಳೆ ಕುರಿತು ಉಪನ್ಯಾಸ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಇವರು ತಮ್ಮ ಹೊಲದಲ್ಲಿ ಬೆಳೆದ 2 ಎಕರೆ ಸಾವಯವ ಕಬ್ಬು ಬೆಳೆ ರೈತರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಅಭಿವೃದ್ಧಿ ಅಧಿಕಾರಿ ನಾಗಯ್ಯ ಹಿರೇಮಠ್, ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆಯ ವಿಜಯ್ ಪಾಟೀಲ್, ಕಿಸಾನ್ ಬಜಾರ್ ವ್ಯವಸ್ಥಾಪಕರಾದ ಸಂತೋಷ್ ಬನಗೆ, ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆಯ ಕಬ್ಬು ಅಭಿವೃದ್ಧಿ ಅಧಿಕಾರಿಗಳಾದ ರಾಘವೇಂದ್ರ ಪತ್ತಾರ್ ಹಾಗೂ ಚಿಕ್ಕೋಡಿ ಅಥಣಿ ರಾಯಬಾಗ್ ತಾಲೂಕಿನ ಹಲವಾರು ರೈತರು ಹಾಜರಿದ್ದರು. ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕ ಅಧಿಕಾರಿಗಳಾದ ಶಿವಾನಂದ್ ಹಕಾರೆ ಸ್ವಾಗತಿಸಿದರು. ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ಟಿ ದೇಸಾಯಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಬ್ಬು ಅಭಿವೃದ್ಧಿ ಅಧಿಕಾರಿಗಳಾದ ನಾಗಯ್ಯ ಹಿರೇಮಠ್ ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆ ನೆರವೇರಿಸಿದರು.